ನಮಸ್ತೆ ಗೆಳೆಯರೇ, ಇಂದು ನಾನು ನಿಮಗೆ ಮಲೆನಾಡಿನ ಗುಡ್ಡದ ಭಾಗಗಳಲ್ಲಿ ಬೆಳೆಯುವಂತಹ ಗುಡ್ಡದ ದಾಸವಾಳ ಚಟ್ನಿಯನ್ನು ಮಾಡಲು ತೋರಿಸ್ತಾ ಇದ್ದೇನೆ. ಇದು ತುಂಬ ರುಚಿಕರವಾಗಿರ್ತದೆ ಮತ್ತು ಆರೋಗ್ಯಭರಿತವಾಗಿರ್ತದೆ. ವಿಶೇಷವಾಗಿ ಗರ್ಭಿಣಿಯರಿಗೆ ಮತ್ತು ಬಾಣಂತಿಯರಿಗೆ ಇದು ರಕ್ತ ಶುದ್ಧಿಯನ್ನು ಮಾಡುತ್ತದೆ ಮತ್ತು ಗರ್ಭಕೋಶಕ್ಕೆ ತುಂಬ ಒಳ್ಳೆಯದನ್ನು ಮಾಡುತ್ತದೆ. ಈ ಗುಡ್ಡ ದಾಸವಾಳ ಹೂವಿನ ಚಟ್ನಿಯನ್ನು ಮಾಡಲು ಬೇಕಾಗುವಂತಹ ಸಾಮಗ್ರಿಗಳೆಂದರೆ ಗುಡ್ಡದ ದಾಸವಾಳ 1 ಕಪ್ಪು, ಮತ್ತು ಬಿಳಿ ಮೆಣಸು 2, ಮತ್ತು ಹಸಿ ಮೆಣಸು, ಮಲೆನಾಡ ಸೂಜಿ ಮೆಣಸು, ಬೆಳ್ಳುಳ್ಳಿ 4 ಕೆಸಲು, ಮಾವಿನಕಾಯಿ ಹೆಚ್ಚಿಟ್ಕೊಂಡಿದ್ದು ಸ್ವಲ್ಪ, 1 ಕಪ್ ಕಾಯಿ ತುರಿ, ಮತ್ತು ಒಗ್ಗರಣೆಗೆ ಕೊಬ್ಬರಿ ಎಣ್ಣೆ ಸ್ವಲ್ಪ, ಸಾಸಿವೆ, ಒಣಮೆಣಸಿನಕಾಯಿ ಚೂರುಗಳು, ಮತ್ತು ಕರಿಬೇವಿನ ಸೊಪ್ಪು ಹಾಗೂ ಉಪ್ಪು. ಈಗ ನಾವು ಗುಡ್ಡ ದಾಸವಾಳ ಹೂವಿನ ಚಟ್ನಿಯನ್ನು ಮಾಡುವ ವಿಧಾನವನ್ನು ತೋರಿಸ್ತೇನೆ. ಈಗ ಮಿಕ್ಸಿ ಜಾರ್ಗೆ ಗುಡ್ಡದ ದಾಸವಾಳ ಹೂವನ್ನು ಹಾಕ್ಕೊಳ್ಬೇಕು. ಈಗ ಮಾವಿನಕಾಯಿ ಹೋಳುಗಳನ್ನು ಹಾಕೋಬೇಕು, ಸಣ್ಣ ಹೋಳುಗಳಾಗಿ ಕಟ್ ಮಾಡ್ಕೊಂಡಿದ್ದೇವೆ. ಈಗ ಬಿಳಿ ಮೆಣಸನ್ನು ಒಂದನ್ನು ಹಾಕೋಬೇಕು, ಹಸಿ ಮೆಣಸನ್ನು ಹಾಕ್ಕೊಳ್ಬೇಕು, ಹಾಗೂ ಜೀರಿಗೆ ಮೆಣಸು, ಜೀರಿಗೆ ಮೆಣಸು 2, ಹಸಿ ಮೆಣಸು ಮತ್ತು ಬಿಳಿ ಮೆಣಸನ್ನು ಹಾಕೋಬೇಕು. ಈಗ ಬೆಳ್ಳುಳ್ಳಿ ಎಸೆಳುಗಳನ್ನು ಹಾಕ್ಕೊಳ್ಬೇಕು, 4 ಬೆಳ್ಳುಳ್ಳಿ ಎಸೆಳು. ಈಗ ಕಾಯಿ ತುರಿಯನ್ನು ಹಾಕೋಬೇಕು. ಗುಡ್ಡದ ದಾಸವಾಳ ಅದನ್ನು ಹುರಿಯೋದೇನು ಬೇಡ, ಹಸಿಯಾಗಿ ಹಾಗೆ ಹಾಕ್ಕೊಂಡ್ರೆ ಸಾಕು. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕಬೇಕು. ಓಕೆ, ಈಗ ಮಿಕ್ಸಿ ಜಾರಲ್ಲಿ ಈಗ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ರುಬ್ಬಿಕೊಳ್ಳಬೇಕು. ಈಗ ರುಬ್ಬಿಕೊಂಡ ನಂತರ ಈ ಥರ ಆಗಿದೆ. ನೆಕ್ಸ್ಟ್ ಇದಕ್ಕೆ ಒಗ್ಗರಣೆಯನ್ನು ಕೊಡಬೇಕು. ಈಗ ಒಗ್ಗರಣೆಗೆ ಕೊಬ್ಬರಿ ಎಣ್ಣೆಯನ್ನು ಹಾಕೋಬೇಕು. ಸ್ವಲ್ಪ ಸಾಸಿವೆಯನ್ನು ಹಾಕಬೇಕು. ನೆಕ್ಸ್ಟ್ ಒಣಮೆಣಸಿನ ತುಂಡುಗಳನ್ನು ಹಾಕಬೇಕು. ನೆಕ್ಸ್ಟ್ ಕರಿಬೇವಿನ ಸೊಪ್ಪುಗಳನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈಯನ್ನು ಮಾಡಬೇಕು. ಒಗ್ಗರಣೆ ರೆಡಿಯಾಗಿದೆ. ಈಗ ಒಗ್ಗರಣೆಯನ್ನು ಗುಡ್ಡದ ದಾಸವಾಳ ಹೂವಿನ ಚಟ್ನಿಗೆ ಹಾಕಾಯಿತು. ಈಗ ರುಚಿಕರವಾದಂತಹ ಮತ್ತು ಆರೋಗ್ಯಭರಿತವಾದಂತಹ ಗುಡ್ಡದ ದಾಸವಾಳದ ಚಟ್ನಿ ರೆಡಿಯಾಗಿದೆ. ಧನ್ಯವಾದಗಳು.